بسم الله الرحمن الرحيم الحمد لله رب العالمين പരമ ദയാമയനോ കരുണാനിധിയോ ആദ നമ്മെല്ലരന്നു സൃഷ്ടിച്ചിരുവ നമ്മെല്ലരന്നു പരിപാലിച്ചിരുവ നമ്മെല്ലര സൃഷ്ടികർത്തന വടയന പ്രഭുവിന നാമദിന്ദ ആരംഭിസ്തായിദ്ദേൻ സകല സ്തുതി സ്തോത്രഗളു നമ്മ നിമ്മെല്ലര സൃഷ്ടികർത്തനിഗെ മീസലു അവന അനുഗ്രഹഗളു ജഗത്തിനല്ലി ഒളിത്തിന സംസ്ഥാപനെ മത്തു കെടുക്കിന നിർമൂലനക്കാഗി ആഗമിസിദ ಎಲ್ಲ ಪ್ರವಾದಿಗಳ ಮೇಲೆ ಮಹಾಪುರುಷರ ಮೇಲೆ ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯುತ್ತಮ ಮಾದರಿ ಎಂಬುದು ನಮ್ಮ ಚರ್ಚೆಯ ವಿಷಯ. ಪ್ರವಾದಿ ಮೊಹಮ್ಮದರು ಮಾನವ ಬದುಕಿನ ಎಲ್ಲ ಕ್ಷೇತ್ರಗಳಿಗೂ ಅತ್ಯುತ್ತಮ ಮಾದರಿಯಾಗಿದ್ದರು. ಆ ಮಾದರಿಯನ್ನು ನೀವು ತಿಳಿಯುವಾಗ, ಪ್ರವಾದಿಯವರನ್ನು ನೀವು ಅಧ್ಯಯನ ನಡೆಸುವಾಗ, ಖಂಡಿತವಾಗಿಯೂ ಈ ವಾಸ್ತವಿಕತೆಯನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಕೆಲವು ಸಿದ್ಧಾಂತಗಳನ್ನು ಬೋಧಿಸಿದ್ದಲ್ಲ, ಬದಲಾಗಿ ಅವರು ತಮ್ಮ ಬದುಕಿನ ಮೂಲಕ ಮಾತಾಡಿದರು. ಪ್ರವಾದಿ ಮೊಹಮ್ಮದರು ತಮ್ಮ ಬದುಕಿನ ಮೂಲಕ ಮಾತಾಡಿದರು. ಪ್ರವಾದಿ ಮೊಹಮ್ಮದರು ಅತ್ಯಂತ ಸರಳ ವ್ಯಕ್ತಿಯಾಗಿದ್ದರು, ಸರಳ ಜೀವನ ಸಾಗಿಸಿದರು. ಅವರು ಆಡಂಬರದ ಜೀವನ ಸಾಗಿಸಲು ಬೇಕಾದ ಅನುಕೂಲ ಅವರಿಗೆ ಖಂಡಿತ ಇತ್ತು. ಅರಮನೆ ಆಡಳಿತ ಅವರ ಅಧೀನಕ್ಕೆ ಬಂದಿತ್ತು. ಅವರ ಅನುಯಾಯಿಗಳ ಪೈಕಿ ಬಹಳ ದೊಡ್ಡ ದೊಡ್ಡ ಬಿಲಿಯನರ್ಸ್ಗಳಿದ್ದರು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು. ತಮ್ಮ ನಾಯಕನಿಗಾಗಿ ಅವರು ಯಾವ ತ್ಯಾಗಕ್ಕೂ ಸಿದ್ಧರಾದವರು, ಅವರೇನು ಕೊಡಲಿಕ್ಕೂ ಸಿದ್ಧರಾದವರು. ಪ್ರವಾದಿಯವರ ಸುತ್ತಮುತ್ತಲೂ ಆಡಂಬರದಿಂದ ಬದುಕುವವರು ಇದ್ದಾರೆ. ಆದರೆ ಪ್ರವಾದಿ ಮೊಹಮ್ಮದರು ನಾವು ತಿಂದಂತಹ ಆಹಾರ ಅವರ ಬದುಕಿನಲ್ಲಿ ಅವರು ಖಂಡಿತ ತಿನ್ನಲಿಲ್ಲ. ನಾವು ಬದುಕಿನಲ್ಲಿ ಅನುಭವಿಸುತ್ತಿರುವ ಸುಖ ಪ್ರವಾದಿ ಮೊಹಮ್ಮದರು ತಮ್ಮ ಬದುಕಿನಲ್ಲಿ ಎಂದೂ ಅನುಭವಿಸಲಿಲ್ಲ. ಅತ್ಯಂತ ಸರಳವಾಗಿ ಅವರು ಈ ಭೂಮಿಯಲ್ಲಿ ಬದುಕಿದರು ಎಂದು ಮಾತ್ರ ಅಲ್ಲ, ಬಹಳ ಕಡಿಮೆ ಸವಲತ್ತುಗಳೊಂದಿಗೆ ಹೇಗೆ ಹೆಚ್ಚು ಸಂತುಷ್ಟನಾಗಿ ಬದುಕಬಹುದು ಎಂಬುದನ್ನು ಪ್ರವಾದಿಯವರು ತೋರಿಸಿಕೊಟ್ಟರು. ಅತ್ಯಂತ ಕಡಿಮೆ ಸವಲತ್ತುಗಳೊಂದಿಗೆ ಹೇಗೆ ಹೆಚ್ಚು ಸಂತುಷ್ಟನಾಗಿ ಬದುಕಬಹುದು ಎಂಬುದನ್ನು ಪ್ರವಾದಿಯವರು ಈ ಜಗತ್ತಿಗೆ ತೋರಿಸಿಕೊಟ್ಟರು. ಸರಳತೆಗೆ ಸುಂದರ ಎಂಬ ಅರ್ಥವೂ ಇದೆ. ನಮ್ಮ ಬದುಕಿನ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದವರು ಯಾರು? ನಮ್ಮ ಅಧ್ಯಾಪಕರ ಪೈಕಿ ಒಬ್ಬರು, ಅಥವಾ ಯಾವುದೋ ಒಬ್ಬ ಧಾರ್ಮಿಕ ವಿದ್ವಾಂಸ, ದಾರಿಯಲ್ಲಿ ಅಥವಾ ಯಾವುದೋ ಪ್ರಯಾಣದಲ್ಲಿ ನಮ್ಮನ್ನು ಭೇಟಿಯಾದ ಯಾರೋ ಒಬ್ಬರು, ಹೀಗೆ ಯಾವ ವ್ಯಕ್ತಿಗಳು ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತಾರೆ? ನಮ್ಮನ್ನು ಆಕರ್ಷಿಸುವುದು, ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡುವುದು ಒಬ್ಬ ವ್ಯಕ್ತಿಯ ಸರಳತೆಯಾಗಿದೆ. ನಿಮ್ಮ ಒಬ್ಬ ಅಧ್ಯಾಪಕನ ಸರಳತೆ, ನಿಮ್ಮ ಧಾರ್ಮಿಕ ನಾಯಕನಲ್ಲಿರುವಂತಹ ಸರಳತೆ, ನಿಮ್ಮ ಒಬ್ಬ ರಾಜಕೀಯ ನಾಯಕನಲ್ಲಿರುವ ಸರಳತೆ, ನೀವು ಭೇಟಿ ಮಾಡಿದ ವ್ಯಕ್ತಿಯಲ್ಲಿರುವ ಸರಳತೆ, ಅದು ನಿಮ್ಮನ್ನು ಆಕರ್ಷಿಸ್ತದೆ. ಅದು ಯಾವಾಗಲೂ ಆ ವ್ಯಕ್ತಿಯನ್ನು ಸ್ಮರಿಸುವಂತೆ ಆ ನೆನಪನ್ನು ನಿಮ್ಮ ಮನಸ್ಸಿನಲ್ಲಿ ಜಾಗೃತವಾಗಿರಿಸ್ತದೆ. ಅಂದರೆ ಸರಳತೆ ಅಂದರೆ ಸೌಂದರ್ಯ, ಸುಂದರ ಎಂಬ ಅರ್ಥವೂ ಅದಕ್ಕೆ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ಸರಳವಾಗಿ ಬದುಕಿತು. ಅವರೆಂದೂ ತನ್ನ ಅಗತ್ಯಗಳಿಗಾಗಿ ಬದುಕಿದವರಲ್ಲ. ಇತರರ ಹಸಿವನ್ನು ತಣಿಸುವುದಕ್ಕಾಗಿ ಎಷ್ಟೋ ರಾತ್ರಿ ತಾನು ಹಸಿವಿನಿಂದ ಮಲಗಿದರು. ಇತರರ ಹಸಿವನ್ನು ತಣಿಸಿ ತಾನು ಹಸಿವಿನಿಂದ ನಿದ್ದೆ ಮಾಡಿದ್ರು. ಒಂದೆರಡು ರಾತ್ರಿಗಳಲ್ಲ, ಎಷ್ಟೋ ರಾತ್ರಿಗಳು. ಖೈರುನ್ನಾಸಿ ಅಂಫಯಹುಂ ಲಿನ್ನಾಸ್, ಅವರು
ಕಲಿಸಿಕೊಟ್ಟ ಪಾಠ ಅದು. ನಿಮ್ಮ ಪೈಕಿ ಅತ್ಯಂತ ಶ್ರೇಷ್ಠರು ಯಾರೆಂದರೆ, ಯಾರು ಜನರಿಗೆ ಹೆಚ್ಚು ಉಪಕಾರ ಮಾಡುತ್ತಾರೋ ಅವರೇ ನಿಮ್ಮ ಪೈಕಿ ಶ್ರೇಷ್ಠರು. ಅವರು ಹೇಳಿದರು, ಲಾ ತಂದುರು ಇಲಾಮನ್ ಹುವ ಆಯ್ಲಾ ಮಿಂಕುಂ, ಒಂದುರು ಇಲಾಮನ್ ಹುವ ಅಸ್ಫಲ ಮಿಂಕುಂ. ಸುಖದಲ್ಲಿ, ಸವಲತ್ತುಗಳಲ್ಲಿ, ಜೀವನಾನುಕೂಲತೆಗಳಲ್ಲಿ ನೀವು ಯಾವಾಗಲೂ ನಿಮಗಿಂತ ಮೇಲಿನವರನ್ನು ನೋಡಬೇಡಿ, ನಿಮಗಿಂತ ಕೆಳಗಿನವರನ್ನು ನೋಡಿ, ನಿಮಗಿಂತ ಸವಲತ್ತುಗಳು ಕಡಿಮೆ ಇರುವವರನ್ನು ನೀವು ನೋಡಿ. ಆವಾಗ ಮಾತ್ರ ದೇವ ನಿಮ್ಮ ಮೇಲೆ ಮಾಡಿದ ಅನುಗ್ರಹ ನಿಮಗೆ ಅರ್ಥ ಆಗುತ್ತದೆ. ಆವಾಗ ಮಾತ್ರ ಬದುಕು ನೆಮ್ಮದಿಯಿಂದ, ಸಮಾಧಾನದಿಂದ ಕೂಡಿರುತ್ತದೆ. ನೀವು ಯಾವಾಗಲೂ ನಿಮಗಿಂತ ಕೆಳಗಿನವರನ್ನು ನೋಡಬೇಕು, ಜೀವನಾನುಕೂಲತೆಗಳ ವಿಷಯದಲ್ಲಿ, ಸವಲತ್ತುಗಳ ವಿಷಯದಲ್ಲಿ. ಆದರೆ ಚಾರಿತ್ರ್ಯದಲ್ಲಿ, ನೈತಿಕತೆಯಲ್ಲಿ ನೀವು ಯಾವಾಗಲೂ ನಿಮಗಿಂತ ಮೇಲಿನವರನ್ನು ನೋಡಬೇಕು. ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಬೋಧಿಸಿದ್ದು ಬಹಳ ಸರಳವಾದಂತಹ ಜೀವನ ಶೈಲಿ. ಡೋಂಟ್ ಟೇಕ್ ಯುವರ್ ಸೆಲ್ಫ್ ಟೂ ಸೀರಿಯಸ್ಲಿ ಅಂತ ಹೇಳಲಾಗುತ್ತದೆ. ಡೋಂಟ್ ಟೇಕ್ ಯುವರ್ ಸೆಲ್ಫ್ ಟೂ ಸೀರಿಯಸ್ಲಿ. ನೀವು ನಿಮ್ಮ ಬಗ್ಗೆ ಹೆಚ್ಚು ಸೀರಿಯಸ್ ಆಗಬಾರ್ದು ಅಂತ, ನೀವು ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ, ನಿಮ್ಮ ಬಗ್ಗೆ ನೀವು ಹೆಚ್ಚು ಸೀರಿಯಸ್ ಆಗಬಾರ್ದು. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಟೆಲಿಫೋನ್ ಕಂಡುಹಿಡಿದ ವಿಜ್ಞಾನಿ, ಆದರೆ ಗ್ರಹಾಂ ಬೆಲ್ ಒಮ್ಮೆಯೂ ತನ್ನ ಮನೆಗೆ ಫೋನ್ ಮಾಡಿರಲಿಲ್ಲ. ಟೆಲಿಫೋನ್ ಕಂಡುಹಿಡಿದ ವಿಜ್ಞಾನಿ ಒಮ್ಮೆಯೂ ತನ್ನ ಮನೆಗೆ ಫೋನ್ ಮಾಡಲಿಲ್ಲ. ಯಾಕೆಂದರೆ ಅವರ ಪತ್ನಿಗೆ ಬಾಯಿ ಬರುವುದಿಲ್ಲ, ಅವರ ತಾಯಿಗೆ ಕಿವಿ ಕೇಳಿಸುವುದಿಲ್ಲ. ಇಬ್ಬರೇ ಮನೆಯಲ್ಲಿರುವುದು. ಬಾಯಿ ಬಾರದ, ಮಾತಾಡಲಾರದ ಪತ್ನಿ ಮತ್ತು ಕಿವಿ ಕೇಳಿಸದ ಅಮ್ಮ. ಆದ್ದರಿಂದ ತನ್ನ ಮನೆಗೆ ಗ್ರಹಾಂ ಬೆಲ್ ಎಂದು ಟೆಲಿಫೋನ್ ಮಾಡಲಿಲ್ಲ. ಆದರೆ ಟೆಲಿಫೋನ್ ಕಂಡುಹಿಡಿದ ವಿಜ್ಞಾನಿ, ಯಾಕೆಂದರೆ ತನಗಿಂತ ಇತರರ ಅಗತ್ಯಗಳನ್ನು ಕಾಣುವಾಗ ಮಾತ್ರ ಮನುಷ್ಯ ಬೆಳೆಯುತ್ತಾನೆ. ಅಂತಹವರಿಂದ ಮಾತ್ರ ಈ ಜಗತ್ತಿಗೆ ಬೆಳಕು ಸಿಗುತ್ತದೆ, ಈ ಜಗತ್ತಿಗೆ ಒಳಿತು ಸಿಗುತ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನಲ್ಲಿ ತನ್ನ ಬದುಕಿನ ಮೂಲಕ ಮಾತಾಡಿದರು. 40 ವರ್ಷಗಳವರೆಗೆ ಅವರು ಪ್ರವಾದಿತ್ವದ ಬಗ್ಗೆ, ದೇವರ ಬಗ್ಗೆ, ಧರ್ಮದ ಬಗ್ಗೆ ಮಾತಾಡಿರಲಿಲ್ಲ. ಮಕ್ಕಾದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವರು ಬದುಕುತ್ತಾರೆ. ಆದರೆ ಆ ಇಡೀ ಸಮಾಜದಲ್ಲಿ ಅತ್ಯಂತ ಸತ್ಯಸಂಧನಾಗಿ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯಾಗಿ, ಅತ್ಯಂತ ಚಾರಿತ್ರ್ಯವಂತನಾಗಿ, ಬದುಕಿನಲ್ಲಿ ಯಾವ ಕಲೆಗಳು ಇಲ್ಲದೆ ಒಂದು ತೆರೆದ ಪುಸ್ತಕವಾಗಿ ಅವರ ಸಮಾಜದಲ್ಲಿ ಬದುಕುತ್ತಾರೆ. ಅಲ್ ಅಮೀನ್ ಅಂತ ಹೇಳಿದರು ಜನರು ಅವರ ಬಗ್ಗೆ. ಪ್ರಾಮಾಣಿಕ, ಸತ್ಯಸಂಧ ಅಂತ. 40ನೇ ವಯಸ್ಸಿನಲ್ಲಿ ಅವರಿಗೆ ಪ್ರವಾದಿತ್ವ ಬಂದಾಗ ಜನರು ಅವರ ಪ್ರವಾದಿತ್ವಕ್ಕೆ ಆಧಾರ ಕೇಳ್ತಾರೆ, ಪ್ರೂಫ್ ಕೇಳ್ತಾರೆ, ದಾಖಲೆ ಕೇಳ್ತಾರೆ. ಪ್ರವಾದಿ ಮೊಹಮ್ಮದರು ಅವರಿಗೆ ಕೊಟ್ಟ ದಾಖಲೆ ಏನಾಗಿತ್ತು? ತನ್ನ ಟ್ರ್ಯಾಕ್ ರೆಕಾರ್ಡನ್ನೇ ತನ್ನ ಪ್ರವಾದಿತ್ವದ ದಾಖಲೆಯಾಗಿ ಅವರು ಸಮರ್ಪಿಸ್ತಾರೆ. ಫಮಾ ಲಬಿಸ್ತು ಫೀಕುಂ ಉಮ್ರಂ ಮಿನ್ ಕಬ್ಲಿಹಿ ಅಫಲಾ ತಾಕಿಲೂನ್. ಪ್ರವಾದಿಯವರು ಅವರೊಂದಿಗೆ ಕೇಳಿದರು, ಅಲ್ಲ ಸಹೋದರರೇ, 40 ವರ್ಷ ನಾನು ನಿಮ್ಮ ಜೊತೆ ಬದುಕಿಲ್ಲವೇ ಅಂತ ಕೇಳ್ತಾರೆ. 40 ವರ್ಷ ನಾನು ನಿಮ್ಮ ಜೊತೆ ಬದುಕಿಲ್ಲವೇ, ನನ್ನ ಯೌವನ, ನನ್ನ ಬಾಲ್ಯ, ನನ್ನ ವಿವಾಹ, ನನ್ನ ಸಾಮಾಜಿಕ ಚಟುವಟಿಕೆಗಳು, ನನ್ನ ವ್ಯವಹಾರ, ನನ್ನ ವ್ಯಾಪಾರ, ಇದೆಲ್ಲವನ್ನು ನೀವು ನೋಡಿದ್ದೀರಾ. ತೆರೆದ ಪುಸ್ತಕ ನನ್ನ ಬದುಕು. ನನ್ನ ಬದುಕಿನ ಬಗ್ಗೆ ದೂರುಗಳಿವೆಯೇ ಅಂತ ಕೇಳುವುದು. 40 ವರ್ಷದ ನನ್ನ ಬದುಕಿನ ಬಗ್ಗೆ ಕಂಪ್ಲೇಂಟ್ ಇದೆಯಾ ಅಂತ ಕೇಳುವುದು. ಮೈ ಲೈಫ್ ಈಸ್ ಮೈ ಮೆಸೇಜ್. ತನ್ನ ಸಂದೇಶಗಳಿಗೆ ತನ್ನ ಬದುಕನ್ನೇ ಸಾಕ್ಷಿಯಾಗಿ ಸಮರ್ಪಿಸುವುದು. ತಾನೊಬ್ಬ ಪ್ರವಾದಿಯಾಗಿದ್ದೇನೆಂಬುದಕ್ಕೆ ತನ್ನ ಟ್ರ್ಯಾಕ್ ರೆಕಾರ್ಡನ್ನೇ ಅವರು ಆಧಾರವಾಗಿ, ದಾಖಲೆಯಾಗಿ ಜನರ ಎದುರಿನಲ್ಲಿಡುತ್ತಾರೆ. ಅಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಜಗತ್ತಿಗೆ ಸಿದ್ಧಾಂತಗಳನ್ನು ಬೋಧಿಸಿದವರಲ್ಲ, ಬದುಕಿನ ಮೂಲಕ ಅವರು ಮಾತಾಡಿದರು. ಸಹೋದರ ಸಹೋದರಿಯರೇ, ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಧಾರ್ಮಿಕ ವಾದ ಕಲಿಸಿಕೊಡಲಿಲ್ಲ, ಧಾರ್ಮಿಕ ಪ್ರಜ್ಞೆ ಕಲಿಸಿಕೊಟ್ಟರು. ಎಲ್ಲ ಧಾರ್ಮಿಕ ಆಚಾರ್ಯರು ಈ ಜಗತ್ತಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಕಲಿಸಿಕೊಟ್ಟಿದ್ದಾರೆ. ಧಾರ್ಮಿಕ ಪ್ರಜ್ಞೆ ಇರುವಾಗ ಅಲ್ಲಿ ಆಧ್ಯಾತ್ಮಿಕತೆ ಇರುತ್ತದೆ. ಇವತ್ತು ಧರ್ಮ
ಕೆಲವು ಆಚಾರಗಳಿಗೆ ಘೋಷಣೆಗಳಿಗೆ ಬಣ್ಣಗಳಿಗೆ ಸೀಮಿತ ಆಗುತ್ತಾ ಇದೆ ಅಂದ್ರೆ ಆಧ್ಯಾತ್ಮಿಕತೆ ಇಲ್ಲದ ಯಾವುದೋ ರೀತಿಯ ಧರ್ಮವನ್ನೆಲ್ಲ ನಾವು ಹೊತ್ತುಕೊಂಡು ನಡೆಯುತ್ತಾ ಇದ್ದೇವೆ ಎಲ್ಲ ಧರ್ಮದವರು ಆಧ್ಯಾತ್ಮಿಕತೆ ಇಲ್ಲದ ಧರ್ಮ ಕೆಲವು ಬಣ್ಣಗಳಿಗೆ ಸೀಮಿತವಾದದ್ದು ಕೆಲವು ಸ್ಲೋಗನ್ಗಳಿಗೆ ಸೀಮಿತವಾದದ್ದು ಅಷ್ಟು ಮಾತ್ರ ಅಲ್ಲ ನಾನು ಒಬ್ಬ ಧರ್ಮನಿಷ್ಠ ಅಂತ ಅನಿಸಿಕೊಳ್ಳಬೇಕಾದರೆ ಇನ್ನೊಂದು ಧರ್ಮವನ್ನು ದ್ವೇಷಿಸಬೇಕು ಎಂಬ ಹಂತಕ್ಕೆ ನಾವು ತಲುಪಿಬಿಟ್ಟಿದ್ದೇವೆ ನನ್ನ ಧರ್ಮನಿಷ್ಠೆಯನ್ನು ನಾನು ಸಾಬೀತುಪಡಿಸಬೇಕಾದರೆ ಇನ್ನೊಂದು ಧರ್ಮವನ್ನು ಎಷ್ಟು ದ್ವೇಷಿಸಲು ಸಾಧ್ಯವೋ ಅಷ್ಟು ದ್ವೇಷಿಸಬೇಕು ನನ್ನ ದೇಶಪ್ರೇಮವನ್ನು ಸಾಬೀತು ಮಾಡಬೇಕಾದರೆ ಇನ್ನೊಬ್ಬರನ್ನು ಎಷ್ಟು ದ್ವೇಷಿಸಬೇಕು ಅಷ್ಟು ದ್ವೇಷಿಸಿದಾಗ ಮಾತ್ರ ನನ್ನ ದೇಶಪ್ರೇಮ ಸಾಬೀತಾಗುವುದು ಇಂತಹ ಒಂದು ರೀತಿಯ ಅಪಾಯಕಾರಿ ಮಾನಸಿಕತೆಯನ್ನು ನಾವು ಬೆಳೆಸಿಕೊಂಡಿದ್ದೇವೆ ಧರ್ಮ ಈ ಜಗತ್ತಿಗೆ ಆಧ್ಯಾತ್ಮಿಕತೆಯನ್ನು ಕಲಿಸಿಕೊಟ್ಟಿದೆ ಎಲ್ಲ ಧರ್ಮಗಳು ಪ್ರವಾದಿ ಮೊಹಮ್ಮದರು ಧಾರ್ಮಿಕ ವಾದ ಕಲಿಸಿಕೊಟ್ಟದಲ್ಲ ಧಾರ್ಮಿಕ ವಾದಗಳು ನಡೆಯುವುದಾದರೆ ಅಲ್ಲಿ ಮತ್ತೆ ಬಣ್ಣಗಳಿಗೆ ಸ್ಲೋಗನ್ಗಳಿಗೆ ಆಚಾರಗಳಿಗೆ ಮಾತ್ರ ಮಹತ್ವ ಇರುವುದು ಧಾರ್ಮಿಕ ಪ್ರಜ್ಞೆ ನಿಮ್ಮಲ್ಲಿ ಇರುವುದಾದರೆ ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಇರುತ್ತದೆ ಆಧ್ಯಾತ್ಮಿಕತೆ ಅಂದರೇನು ಆಧ್ಯಾತ್ಮಿಕತೆ ನಿಮ್ಮಲ್ಲಿ ಇರುವುದಾದರೆ ಈ ಜಗತ್ತಿನಲ್ಲಿ ನಿಮಗೆ ಯಾರ ಮೇಲೂ ಹಗೆತನ ಇರಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಇದೆ ಎಂದಾದರೆ ಈ ಜಗತ್ತಿನಲ್ಲಿ ಯಾರೊಂದಿಗೂ ಹಗೆತನ ವಿದ್ವೇಷ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆಧ್ಯಾತ್ಮಿಕತೆ ಇಲ್ಲ ಎಂದಾದರೆ ಮತ್ತೆ ಜನರನ್ನು ದ್ವೇಷಿಸುವುದೇ ನಿಮ್ಮ ಧರ್ಮ ಜನರೊಂದಿಗೆ ಹಗೆತನ ಕಟ್ಟಿಕೊಳ್ಳುವುದೇ ನಿಮ್ಮ ಧರ್ಮ ನೀವು ಎಷ್ಟು ಜನರನ್ನು ಬ್ಲಾಕ್ ಲಿಸ್ಟ್ನಲ್ಲಿ ಸೇರಿಸಿದ್ದೀರಿ ಎಂಬುದು ನಿಮ್ಮ ಅರ್ಹತೆ ಖಂಡಿತ ಅಲ್ಲ ನೀವೆಷ್ಟು ಜನರನ್ನು ಅಕಮಡೇಟ್ ಮಾಡ್ತಾ ಇದ್ದೀರಿ ಎಂಬುದು ನಿಮ್ಮ ಅರ್ಹತೆ ಎಷ್ಟು ಜನರನ್ನು ನೀವು ಹೊರಗಿಟ್ಟಿದ್ದೀರಿ ಬ್ಲಾಕ್ ಲಿಸ್ಟ್ನಲ್ಲಿ ಇಟ್ಟಿದ್ದೀರಿ ಎಂಬುದು ಖಂಡಿತ ನಿಮ್ಮ ಅರ್ಹತೆ ಅಲ್ಲ ಎಷ್ಟು ಜನರನ್ನು ನಿಮಗೆ ಅಕಮಡೇಟ್ ಮಾಡಲಿಕ್ಕೆ ಸಾಧ್ಯ ಜಾತಿ ಧರ್ಮ ಪಂಗಡ ಇವುಗಳನ್ನೆಲ್ಲವನ್ನು ಮೀರಿ ಎಷ್ಟು ಮನುಷ್ಯರನ್ನು ನಿಮಗೆ ಅಕಮಡೇಟ್ ಮಾಡಲಿಕ್ಕೆ ಸಾಧ್ಯ ಅದು ನಿಮ್ಮ ಅರ್ಹತೆಯಾಗಿದೆ ಅದು ಆಧ್ಯಾತ್ಮಿಕತೆಯಾಗಿದೆ ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಇದೆ ಎಂದಾದರೆ ಖಂಡಿತವಾಗಿಯೂ ಯಾರನ್ನು ದ್ವೇಷಿಸಲು ನಿಮಗೆ ಸಾಧ್ಯವೇ ಇಲ್ಲ ಜಗತ್ತಿನ ಎಲ್ಲ ಧರ್ಮಗಳು ಕರುಣೆಯ ಬಗ್ಗೆ ಮಾತಾಡಿತು ಎಲ್ಲ ಧರ್ಮಗಳು ದೇವನನ್ನು ಪರಿಚಯಿಸಿರುವುದು ದೇವ ಕರುಣಾಮಯಿ ಅಂತ ದೇವ ಕರುಣಾಳು ನಿಮ್ಮ ಮನಸ್ಸಿನಲ್ಲಿ ಕರುಣೆ ಇಲ್ಲ ಎಂದಾದರೆ ಹಗೆತನ ವಿದ್ವೇಷವನ್ನೇ ನೀವು ಹೊತ್ತು ನಡೆಯುತ್ತೀರಿ ಎಂದಾದರೆ ನಿಮಗೆ ದೇವನ ಹೆಸರನ್ನು ಉಚ್ಚರಿಸುವಂತಹ ಅರ್ಹತೆ ಇದೆಯೇ ಹಗೆತನ ವಿದ್ವೇಷಗಳೇ ನಿಮ್ಮ ಬದುಕಿನ ಬಂಡವಾಳ ಆಗಿದ್ದರೆ ನಿಮಗೆ ಯಾವುದಾದರೂ ಒಂದು ಧರ್ಮದ ಅನುಯಾಯಿ ನಾನು ಎಂದು ಹೇಳಿಕೊಳ್ಳುವ ಅರ್ಹತೆ ಇದೆಯೇ ಸಹೋದರರೇ ಖಂಡಿತ ಇಲ್ಲ ಯಾಕೆಂದರೆ ಆಧ್ಯಾತ್ಮಿಕತೆ ಮನುಷ್ಯನಿಗೆ ಮುಗುಳು ನಗೆ ಕಲಿಸಿಕೊಟ್ಟಿದೆ ಆಧ್ಯಾತ್ಮಿಕತೆ ಅಂದರೆ ಮನುಷ್ಯರನ್ನು ಪ್ರೀತಿಸುವುದು ಮನುಷ್ಯನ ಜೊತೆ ನಿಲ್ಲುವುದು ಆಧ್ಯಾತ್ಮಿಕತೆ ಈ ಸಮಾಜದ ಈ ಜಗತ್ತಿನ ಈ ಭೂಮಿಯಲ್ಲಿ ಬದುಕುವ ಎಲ್ಲ ಮನುಷ್ಯರನ್ನು ಸಹೋದರ ಸಹೋದರಿಯರು ಎಂದು ತಿಳಿಯುವುದು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಇಲ್ಲ ಎಂದಾದರೆ ನಿಮ್ಮ ಧರ್ಮದಿಂದ ಯಾವ ಪ್ರಯೋಜನವೂ ಖಂಡಿತ ಇಲ್ಲ ನಿಮ್ಮ ಧಾರ್ಮಿಕ ನಂಬಿಕೆಗಳಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಕಲಿಸಿಕೊಟ್ಟರು ವಲಕದ ಕರ್ರಂನಾ ಬನಿ ಆದಂ ಎಂಬುದು ಪ್ರವಾದಿಯವರ ಅತ್ಯಂತ ದೊಡ್ಡ ಶಿಕ್ಷಣ ದೇವ ಮನುಷ್ಯನನ್ನು ಗೌರವಿಸಿದ್ದಾನೆ ಅಂತ ಮನುಷ್ಯನನ್ನು ಗೌರವಿಸಿದ್ದಾನೆ ಎಲ್ಲ ಧರ್ಮದವರನ್ನು ದೇವರೇ ಇಲ್ಲ ಎಂದು ಹೇಳುವವನನ್ನೂ ದೇವ ಗೌರವಿಸಿದ್ದಾನೆ ದೇವನನ್ನು ನಿರಾಕರಿಸುವವನನ್ನೂ ದೇವ ಗೌರವಿಸ್ತಾನೆ ಆದ್ದರಿಂದ ಈ ಜಗತ್ತಿನಲ್ಲಿ ಎಲ್ಲ ಮನುಷ್ಯರನ್ನು ಗೌರವಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ ಅಂತ ನೆನಪಿಸಲಾಯಿತು ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯನೊಂದಿಗೂ ಐ ಲವ್ ಯು ಎಂಬುದರ ಆಚೆ ಐ ವ್ಯಾಲ್ಯೂ ಯು ಎಂದು ಹೇಳಲು ಸಹೋದರ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಮಾತ್ರ ಅಲ್ಲ ನಾನು ನಿನ್ನನ್ನು ಗೌರವಿಸ್ತೇನೆ ನಾನು ನಿನಗೆ ರೆಸ್ಪೆಕ್ಟ್ ಕೊಡುತ್ತೇನೆ ಯಾವಾಗ ಒಬ್ಬ ವ್ಯಕ್ತಿಯನ್ನು ನೀವು ಗೌರವಿಸುತ್ತೀರೋ ಆವಾಗ ಮಾತ್ರ ಆ ವ್ಯಕ್ತಿಯನ್ನು ನಿಮಗೆ ಪ್ರಾಮಾಣಿಕವಾಗಿ ಪ್ರೀತಿಸಲು ಸಾಧ್ಯ ಇರುತ್ತದೆ ಆದ್ದರಿಂದ ಪ್ರವಾದಿ ಮೊಹಮ್ಮದರು ಆಧ್ಯಾತ್ಮಿಕತೆ ಕಲಿಸಿಕೊಟ್ಟರು ಅವರು ಕಲಿಸಿಕೊಟ್ಟ
ಶಿಕ್ಷಣ ಆಧ್ಯಾತ್ಮಿಕತೆಯಾಗಿದೆ. ಮನುಷ್ಯನ ಅಂತರಂಗದ ಶುಚಿತ್ವದ ಬಗ್ಗೆ ಅವರು ಮಾತಾಡಿದರು. ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು, ನಿಮ್ಮ ಅಂತರಂಗ ಸ್ವಚ್ಛವಾಗಿರಬೇಕು. ನೀವು ಬಹಿರಂಗವಾಗಿ ಯಾವ ಮುಖವಾಡ ಹಾಕಿಕೊಂಡಿದ್ದೀರಿ ಎಂಬುದು ಖಂಡಿತ ನಿಮ್ಮ ಶ್ರೇಷ್ಠತೆ ಅಲ್ಲ. ವಿವಿಧ ರೀತಿಯ ಮುಖವಾಡಗಳನ್ನೆಲ್ಲ ಹಾಕಲಿಕ್ಕೆ ಮನುಷ್ಯನಿಗೆ ಖಂಡಿತ ಸಾಧ್ಯ ಇದೆ. ನೀವು ಹೊರಗೆ ಹೇಗಿದ್ದೀರಿ ಎಂಬುದಲ್ಲ, ನಿಮ್ಮ ಒಳಗೆ ಏನಿದೆ, ಒಳಗೆ ನೀವು ಹೇಗಿದ್ದೀರಾ. ದೇವ ನಿಮ್ಮ ಹಾವಭಾವಗಳನ್ನು ನಿಮ್ಮ ರೂಪಗಳನ್ನು ದೇವ ಖಂಡಿತ ನೋಡುವುದಿಲ್ಲ. ಬದಲಾಗಿ ವಲಾಕಿನ್ ಯಂದುರು ಇಲಾ ಕುಲೂಬಿಕುಂ ವಾಮಾಲಿಕುಂ ಅಂತ ಹೇಳಿದರು ಪ್ರವಾದಿಯವರು. ದೇವ ನಿಮ್ಮ ಮನಸ್ಸನ್ನು ನೋಡುತ್ತಾನೆ, ದೇವ ನಿಮ್ಮ ಕರ್ಮಗಳನ್ನು ನೋಡುತ್ತಾನೆ. ಆದ್ದರಿಂದ ನಿಮ್ಮ ಅಂತರಂಗ ಸ್ವಚ್ಛವಾಗಿರಬೇಕು, ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು. ಪ್ರವಾದಿಯವರು ಕಲಿಸಿಕೊಟ್ಟ ಬಹಳ ಮೂಲಭೂತವಾದ ಶಿಕ್ಷಣ ಅದು. ಕೊರೋನಾದ ಈ ಸಂದರ್ಭದಲ್ಲಿ ಮೆಡಿಕಲ್ ಸೈನ್ಸ್ ನಮ್ಮೊಂದಿಗೆ ಹೇಳುತ್ತಾ ಇದೆ, ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು ಅಂತ. ನಿಮ್ಮ ಮನಸ್ಸು ಸ್ವಚ್ಛವಾದರೆ ರೋಗ ನಿರೋಧಕ ಶಕ್ತಿ ಪ್ರಬಲವಾಗುತ್ತದೆ. ನಿಮ್ಮ ಮನಸ್ಸು ಕೆಟ್ಟು ಹೋದರೆ ನಿಮ್ಮಲ್ಲಿ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ದುರ್ಬಲ ಆಗುತ್ತದೆ. ಆದ್ದರಿಂದ ನಿಮಗೆ ರೋಗ ವೃದ್ಧಿಸಬಹುದು, ಮರಣಕ್ಕೆ ಕಾರಣ ಆಗಬಹುದು. ನಿಮ್ಮ ರೋಗ ನಿರೋಧಕ ಶಕ್ತಿ ಪ್ರಬಲವಾಗಿದ್ದರೆ ರೋಗಗಳನ್ನು ನಿರೋಧಿಸುವಂತಹ ಸಾಮರ್ಥ್ಯ ನಿಮಗಿರುತ್ತದೆ. ಅದಕ್ಕೆ ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು, ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಎಂದು ಮೆಡಿಕಲ್ ಸೈನ್ಸ್ ಇವತ್ತು ಕಲಿಸಿ ಹೇಳಿಕೊಡ್ತಾ ಇದೆ. ಅಂದರೆ ನಿಮ್ಮ ಮನಸ್ಸು ಸ್ವಚ್ಛವಾದರೆ ನೀವು ಆಧ್ಯಾತ್ಮಿಕ ವ್ಯಕ್ತಿಯಾಗ್ತೀರಿ ಎಂದು ಮಾತ್ರ ಅಲ್ಲ, ನಿಮ್ಮ ಆರೋಗ್ಯವೂ ಚೆನ್ನಾಗಿರುತ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲಿಹಿ ವಸಲ್ಲಂ ಜಗತ್ತಿಗೆ ಕಲಿಸಿಕೊಟ್ಟಂತಹ ಆಶಯ ಅದು. ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು, ನಿಮ್ಮ ಅಂತರಂಗವು ಸ್ವಚ್ಛವಾಗಿರಬೇಕು. ಆಸೆಗಳ ಬಗ್ಗೆ, ಮನುಷ್ಯನ ದುರಾಸೆಯ ಬಗ್ಗೆ ಭಗವದ್ಗೀತೆಯಲ್ಲಿ ಅದನ್ನು ಮಳೆಗಾಲದ ನದಿಗೆ ಹೋಲಿಸಲಾಗುತ್ತದೆ. ಮನುಷ್ಯನ ಆಸೆಗಳೆಂದರೆ ಅದು ಮಳೆಗಾಲದ ನದಿಯಂತೆ. ಮಳೆಗಾಲದ ನದಿ ನಮಗೆ ಗೊತ್ತಿದೆ ಅಲ್ಲ, ಮಳೆಗಾಲದ ನದಿ ಎಲ್ಲವನ್ನೂ ಕೊಚ್ಚಿಕೊಂಡು ಹೋಗ್ತದೆ. ದೊಡ್ಡ ದೊಡ್ಡ ಮನೆಗಳು, ರೋಡ್, ಗುಡ್ಡಗಳು, ಈಗ ನಾವು ಕೇರಳದಲ್ಲಿ ನೋಡ್ತಾ ಇದ್ದೇವೆ, ವರ್ಷಧಾರೆ, ಅದೆಲ್ಲವನ್ನು ಕೊಚ್ಚಿಕೊಂಡು ಹೋಗ್ತದೆ. ಅದೇ ರೀತಿ ಮನುಷ್ಯನ ಆಸೆ, ದುರಾಸೆ ಅದೆಲ್ಲವನ್ನು ಕೊಚ್ಚಿಕೊಂಡು ಹೋಗ್ತದೆ, ಎಲ್ಲ ಮೌಲ್ಯಗಳನ್ನು ಕೊಚ್ಚಿಕೊಂಡು ಹೋಗುತ್ತದೆ, ನಿಯಂತ್ರಣ ಇರುವುದಿಲ್ಲ. ಆದ್ದರಿಂದ ಆಸೆಗಳಿಗೆ ಕಡಿವಾಣ ಹಾಕಬೇಕೆಂಬುದು ಧರ್ಮಗಳು ಕಲಿಸಿಕೊಟ್ಟ ಬಹಳ ದೊಡ್ಡ ಮೌಲ್ಯ. ಮನುಷ್ಯ ತನ್ನ ದುರಾಸೆಗಳಿಗೆ ಕಡಿವಾಣ ಹಾಕಿದರೆ ಮಾತ್ರ ಅವನಿಗೆ ಸಮಾಜದಲ್ಲಿ ಮನುಷ್ಯರು ಕಾಣುತ್ತಾರೆ. ಕೊರೋನಾ ನಮಗೆ ಕಲಿಸಿಕೊಟ್ಟ ಬಹಳ ದೊಡ್ಡ ಪಾಠ ಏನು? ನಿಮಗೆ ಮನುಷ್ಯರು ಬೇಕು ಎಂಬುದು. ಈ ಸಮಾಜದಲ್ಲಿ ನಮಗೆ ಮನುಷ್ಯರ ಅಗತ್ಯ ಇದೆ. ಆದ್ದರಿಂದಲೇ ನೋಡಿ, ಕೆಲವರು ತಮ್ಮ ಬೆಲೆ ಬಾಳುವ ಸೈಟನ್ನು ಸೇಲ್ ಮಾಡಿ ಕೊರೋನಾ ಪೀಡಿತರಿಗೆ ಸಹಾಯ ಮಾಡಿದರು. ಕೆಲವರು ತಮ್ಮ ಫ್ಲ್ಯಾಟನ್ನು ಮಾರಾಟ ಮಾಡಿ ಕೊರೋನಾ ಪೀಡಿತರಿಗೆ ಸಹಾಯ ಮಾಡಿದರು. ತಮಿಳುನಾಡಿನಲ್ಲಿ ಒಬ್ಬಳು ಹೆಣ್ಣು ಮಗಳು ಅನುಪ್ರಿಯ, ಹೈಸ್ಕೂಲ್ ಕಲಿಯುವ ಹುಡುಗಿ, ಎಷ್ಟೋ ವರ್ಷಗಳಿಂದ ಸೈಕಲ್ ಖರೀದಿಸುವುದಕ್ಕಾಗಿ ಕೂಡಿಟ್ಟ ದುಡ್ಡು, ಬಡ ಹೆಣ್ಣು ಮಗಳು, ಒಂದು ಸೈಕಲ್ ಖರೀದಿಸಬೇಕೆಂಬ ಅತಿಯಾದ ಆಗ್ರಹದಿಂದ ಕೂಡಿಟ್ಟ ಹಣವನ್ನು ಮುಖ್ಯಮಂತ್ರಿಯವರ ಕೊರೋನಾ ಪರಿಹಾರ ನಿಧಿಗೆ ಸಮರ್ಪಿಸ್ತಾಳೆ. ಇದೆಲ್ಲ ನಿಮಗೆ ಏನು ಪಾಠ ಹೇಳಿಕೊಟ್ಟಿದೆ ಅಂತ ಕೇಳಿದರೆ, ಈ ಸಮಾಜದಲ್ಲಿ ಮನುಷ್ಯರು ಅಗತ್ಯ ಇದ್ದಾರೆ ಎಂದು ಮಾತ್ರ ಅಲ್ಲ, ಈ ಸಮಾಜದ ಪ್ರತಿಯೊಬ್ಬ ಮನುಷ್ಯರು ಸಹೋದರರು ಮತ್ತು ಸಹೋದರಿಯರು. ಸಹೋದರರೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಹೇಳಿಕೊಟ್ಟ ಬಹಳ ದೊಡ್ಡ ಪಾಠ, ನಿಮಗೆ ಶತ್ರು ಒಬ್ಬ ಮಾತ್ರ ಇರುವುದು, ಎಲ್ಲರಿಗೂ ಎಲ್ಲರಿಗೂ ಶತ್ರು ಅಂದರೆ ಯಾರು? ಇನ್ನ ಶೈತಾನ ಲಕುಂ ಅದುವ್ವಂ ಮುಬೀನ್ ಅಂತ ಕುರಾನ್ ಹೇಳೋದು. ಪಿಶಾಚಿ ಮಾತ್ರ ನಿಮ್ಮ ಶತ್ರು, ಬೇರೆ ಯಾರು ನಿಮಗೆ ಶತ್ರುಗಳಿಲ್ಲ. ಯಾವ ಧರ್ಮದವರು ಇನ್ನೊಂದು ಧರ್ಮದ ಶತ್ರುಗಳಲ್ಲ, ಯಾವ ಜಾತಿಗಳು ಇನ್ನೊಂದು ಜಾತಿಗೆ ಶತ್ರುಗಳಲ್ಲ, ಯಾವ ದೇಶದವರು ಇನ್ನೊಂದು ದೇಶದ ಶತ್ರುಗಳಲ್ಲ. ನಿಮ್ಮ ಶತ್ರು ಪಿಶಾಚಿ ಮಾತ್ರ. ಒಂದು ನೀವು ಪರಸ್ಪರ ಶತ್ರುತ್ವ ಸಾಧಿಸುವುದಾದರೆ, ನಿಮ್ಮ ಮಧ್ಯೆ ಪರಸ್ಪರ ಶತ್ರುತ್ವ ಇದೆ ಎಂದಾದರೆ, ನಿಮ್ಮೆಲ್ಲರ ಶತ್ರುವಾದ ಪಿಶಾಚಿ ನಿಮ್ಮ ಮೇಲೆ ವಿಜಯ ಸಾಧಿಸಿದ್ದಾನೆ ಅಂತದಕ್ಕೆ ಅರ್ಥ.
ನೀವು ಪರಸ್ಪರ ಹಗೆತನ ಸಾಧಿಸ್ತಾ ಇದ್ದೀರಿ, ಪರಸ್ಪರ ವಿದ್ವೇಷದಿಂದ ಬದುಕುತ್ತಾ ಇದ್ದೀರಿ ಎಂದಾದರೆ ನಿಮ್ಮೆಲ್ಲರ ಶತ್ರು, ನಿಮ್ಮೆಲ್ಲರ ಇಡೀ ಮಾನವ ಕುಲದ ಶತ್ರುವಾದ ಪಿಶಾಚಿ ನಿಮ್ಮ ಮೇಲೆ ವಿಜಯ ಸಾಧಿಸಿದ್ದಾನೆ ಎಂದು ಅದರ ಅರ್ಥ. ಸಹೋದರರೇ, ನಮಗೆಲ್ಲ ಧರ್ಮಗಳು ಕಲಿಸಿಕೊಡುವ ಮೌಲ್ಯ ಇದು. ನಮ್ಮೆಲ್ಲರ ಮನಸ್ಸನ್ನು ಸ್ವಚ್ಛಗೊಳಿಸುವ, ನಮ್ಮನ್ನು ಸಂಸ್ಕಾರವಂತರನ್ನಾಗಿ ಮಾಡುವ, ನಮ್ಮನ್ನು ಪರಿಪೂರ್ಣ ಮನುಷ್ಯರನ್ನಾಗಿ ಮಾಡುವ ಚಿಂತನೆಗಳನ್ನು ಧರ್ಮಗಳು ಬೋಧಿಸಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟ ಆಶಯ ದೇವನ ಏಕತೆ. ನಿಮಗೊಬ್ಬ ದೇವ ಖಂಡಿತ ಇದ್ದಾನೆ, ನೀವೆಲ್ಲ ದೇವನ ದಾಸರು. ಆ ದೇವನ ಸೃಷ್ಟಿಗಳಾದ ಮನುಷ್ಯರೆಲ್ಲರೂ ಸಹೋದರರು ಮತ್ತು ಸಹೋದರಿಯರು. ಅದೇ ರೀತಿಯಲ್ಲಿ ನಿಮ್ಮ ಬದುಕು ಬಹಳ ದೊಡ್ಡ ಜವಾಬ್ದಾರಿ. ಬದುಕು ಎಂಟರ್ಟೈನ್ಮೆಂಟ್ ಅಲ್ಲ, ಬದುಕು ಟೈಮ್ ಪಾಸ್ ಅಲ್ಲ, ಬದುಕೆಂಬುದು ಮನರಂಜನೆ ಅಲ್ಲ. ಬದುಕು ಬಹಳ ದೊಡ್ಡ ಜವಾಬ್ದಾರಿ, ಬದುಕು ಬಹಳ ದೊಡ್ಡ ಹೊಣೆಗಾರಿಕೆ, ಬದುಕು ಬಹಳ ದೊಡ್ಡ ಪರೀಕ್ಷೆ. ನಿಮ್ಮ ಬದುಕಿನ ಬಗ್ಗೆ ಖಂಡಿತವಾಗಿಯೂ ನೀವು ದೇವನ ಬಳಿ ಉತ್ತರಿಸಬೇಕಾಗಿದೆ. ನಿಮಗೆಲ್ಲ ಅಕೌಂಟಬಿಲಿಟಿ ಇದೆ, ಉತ್ತರದಾಯಿತ್ವ ಇದೆ. ಈ ಆದರ್ಶದ ಮೂಲಕ ಪ್ರವಾದಿಯವರು ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಈ ಜಗತ್ತಿನಲ್ಲಿ ಕಟ್ಟಿ ಬೆಳೆಸ್ತಾರೆ. ಸಹೋದರ ಸಹೋದರಿಯರೇ, ಆ ಶಿಕ್ಷಣಗಳು, ಆ ಸಂದೇಶಗಳು, ಆ ಮಾರ್ಗದರ್ಶನಗಳು ಖಂಡಿತವಾಗಿಯೂ 21ನೇ ಶತಮಾನಕ್ಕೆ ಕೂಡ ಅದು ದಾರಿದೀಪವಾಗಿದೆ, ಅದು ಬೆಳಕಾಗಿದೆ. ಆ ಬೆಳಕನ್ನು ಹುಡುಕುವ ಪ್ರಯತ್ನ ನಾವೆಲ್ಲ ನಡೆಸೋಣ. ಆ ಬೆಳಕಿನಿಂದ ನಾವೆಲ್ಲ, ಆ ಬೆಳಕಿನ ಮೂಲಕ ನಾವೆಲ್ಲ ಮುಂದೆ ಸಾಗೋಣ. ಅದಕ್ಕೆ ದೇವನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.